ಹಲೋ ಹಲೋ ಹೇಳ್ರಿ ಸರ್. ನಮಸ್ತೆ. ನಮಸ್ತೆ ಸರ್. ಮುತ್ತಣ್ಣ ಬೆನ್ನೂರು ಅಭಿಮಾನಿಗಳ ಬಳಗದಿಂದ ನಮ್ಮನ್ನು ರಿಮೂವ್ ಮಾಡಿದ್ದೀರಾ ಯಾಕೆ ಸರ್? ಸರ್, ಅದು ಸ್ವಾಮೀಜಿ ಬಗ್ಗೆ ಭಾಷಾ ಪ್ರಸಾದ್ ಅವರು ಬರ್ತಿದ್ದಾರೆ. ಹೌದು ಸರ್. ನೀವು ಗ್ರೂಪ್ ಶೇರ್ ಮಾಡಿದ್ರಲ್ಲ. ಹೌದು. ಮಾಡಬಾರ್ದ ಅದನ್ನ? ಆತರ ಹಾಕಬಾರ್ದಲ್ಲ ಸರ್. ಯಾಕೆ ಹಾಕಬಾರ್ದು? ಯಾಕೆ ಹಾಕಬಾರ್ದು? ಅಲ್ಲರಿ, ನಮ್ಮ ಸಮಾಜಕ್ಕೆ ನಿಮ್ಮ ಸ್ವಾಮೀಜಿಗಳು ಏನು ಹೇಳ್ತಿದ್ದೀರಾ ಇವತ್ತು? ಚಿತ್ರದುರ್ಗ ಏನೋ ಮಾಧವ ಚೆನ್ನಾಯ ಸ್ವಾಮೀಜಿಗಳು ಏನ್ ಕೊಡುಗೆ ಕೊಟ್ಟಿದ್ದಾರೆ ಅಂತ ಇಲ್ಲಿ ತನಕ ಅವ್ರ ಮಠಾಧೀಶರ ಇಲ್ಲಿ ತನಕ ಏನ್ ಕೊಡುಗೆ ಕೊಟ್ಟಿದ್ದಾರೆ ನಮ್ಮ ಸಮುದಾಯಕ್ಕೋಸ್ಕರ? ಅವರು ಅಲ್ರಿ ಮತ್ತೆ ಅಲ್ಲ, ನೀವೇ ಹೇಳಿ ನೋಡ್ರಿ. ಈಗ ಹೇಳ್ತಿದ್ರು ಅವ್ರ ಪರವಾಗಿ ಹೇಳ್ತಿದಿರಲ್ವ? ನಾನು ಮಾತಿಗೇನೆ, ನಾನು ಮಾದಿಗಳಾಗೆ ಕೇಳ್ತಾ ಇದೀನಿ. ಇಲ್ಲಿ ತನಕ ನಮ್ಮ ಸಮುದಾಯಕ್ಕೆ ಅವ್ರ ಕೊಡುಗೆ ಏನು? ಸಮಾಜದ ಬಗ್ಗೆ ಎಲ್ಲ ಕರ್ತವ್ಯ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಏನ್ ಮಾಡಿದ್ದಾರೆ? ಒಂದು ಒಂದು ತೋರಿಸಿ. ಬಹಿರಂಗ ಸಭೆಗೆ ಬನ್ನಿ, ಹಾಗಾದ್ರೆ ಕರ್ತಿ ಆಗಿದೆ ನಿಮ್ ಸ್ವಾಮಿಗಳನ್ನ. ನಾನು ಬರ್ತೀನಿ. ಸರಿ ನೋಡ್ರಿ, ಯಾವಾಗ ಬರ್ತೀನಿ? ಅರೇ, ನೀವು ಗ್ರೂಪ್ ಇಂದ ನನ್ನನ್ನ ತೆಗೆದಿದ್ದು ಕಾರಣ ಕೊಡಿ ಫಸ್ಟ್. ನಿಮಗೆ ಅರ್ಹತೆ ಇಲ್ಲ, ನಿಮಗೆ ಪ್ರಜ್ಞೆ ಇಲ್ಲ, ನಿಮಗೆ ತಾಕತ್ ಇಲ್ಲ ನನ್ನ ಮಾತುಗಳಿಗೆ ಆನ್ಸರ್ ಮಾಡ್ಬೇಕು. ನೀವು ಅದ್ಬಿಟ್ಟು ಗ್ರೂಪಿಂದ ಹೊರಗಾಕಿದ್ರೆ ನಿಮ್ಗೆ ಯಾರಿಗಾದ್ರೂ ಏನ್ ಹೇಳ್ಬೇಕು ನಾವು ನಿಮಗೀಗ? ಏನಾದ್ರೀಗ ಅಲ್ಲ, ಗ್ರೂಪಿಂದ ಹೊರಗ ನಿಮ್ ಇಷ್ಟ ಬಂದಾಗ ಸೇರಿಸ್ಕೊಳ್ಳೋದು, ಇಷ್ಟ ಬಂದಾಗ ಹೊರಗಾಕೋದು ಅಂತ ಹೇಳಿ ಏನ್ರಿ ಅದು ಗ್ರೂಪಿಂದ ಹೊರಗಾಕೋದು? ಬರೀ ನಾನು ಬರೀತೀನಿ, ಅದನ್ನ ಸರಿ ಅಂತ ಸಾಬೀತು ಮಾಡಿ. ನೀವು ಸ್ವಾಮೀಜಿಗಳು ಸಮುದಾಯ ಪರ ಇದಾರೆ ಅಂತ ನೀವು ಸಾಬೀತು ಮಾಡಿ. ಸ್ವಾಮಿ ಅದನ್ನ ಸಾಬೀತು ಮಾಡಿ, ಅದನ್ನ ಸಾಬೀತು ಮಾಡಿ. ಸಾಬೀತು ಮಾಡಾಬಿಟ್ಟು ನನ್ನ ಗ್ರೂಪಿಂದ ಹೊರ ಹಾಕಿದ ತಕ್ಷಣ ಸತ್ಯ ಸುಳ್ಳಾಗ್ಬಿಡುತ್ತಾ? ನಾನು ಯಾಕ್ರಿ ಬರ್ಲಿ ಅಲ್ಲಿಗೆ? ನಾನು ಯಾಕೆ ಅಲ್ಲಿಗೆ ಬರ್ಬೇಕು? ಇದೇ ಗ್ರೂಪ್ ಅಲ್ಲಿ ಚರ್ಚೆ ಆಗ್ತಿದೆ, ಗ್ರೂಪ್ ಅಲ್ಲಿ ಅದನ್ನ ಸರಿಪಡಿಸಿ. ಅದ್ರ ಬಿಟ್ಟು ನನ್ನ ರಿಮೂವ್ ಮಾಡಿದೆ ಅಲ್ಲಿಗೆ ನೀವು? ನಾನು ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ. ಅಲ್ಲ, ನಿಮ್ಗೆ ಸಾಮಾಜಿಕ ಬದ್ಧತೆ ಇಲ್ವಾ? ನಿಮ್ಗೆ ಧೈರ್ಯ ಇಲ್ವಾ? ನೋಡ್ರಿ, ಸ್ವಾಮೀಜಿ ಬಗ್ಗೆ ಯಾರು ಗ್ರೂಪ್? ಸ್ವಾಮೀಜಿ ರೀ, ಸ್ವಾಮೀಜಿ ಸರಿಯಾಗಿದ್ದಿದ್ರೆ ಯಾರು ಅನ್ನೋದಿಲ್ಲ ರೀ. ಸ್ವಾಮೀಜಿ ಸರಿಯಾಗಿ ಸಮುದಾಯ ಪರ ಇದ್ರು ನೋಡ್ರಿ. ಅಲ್ಲ, ನಿಮ್ಗೆ ಒಂದು ನಿಮಿಷ ಹೆಂಗ ಏನ್ರಿ ಸ್ವಾಮೀಜಿ ಬಗ್ಗೆ? ಸ್ವಾಮೀಜಿ ಸರಿ ಇಲ್ಲ, ನೀವ್ ಹೆಂಗ ಹೇಳ್ತೀರಿ ರೀ? ಸ್ವಾಮೀಜಿ ಸಮುದಾಯ ಪರ ಇದ್ದಿದ್ರೆ ಎಲ್ರು ಒಪ್ಕೊಂತೀವಿ. ಸಮುದಾಯ ಪರ ಇದಾರೆ, ಸಮುದಾಯ ಪರ ಇದಾರೆ. ಸಮುದಾಯ ಪರ ಇದ್ದಿದ್ರೆ ಒಂದ್ ನಿಮಿಷ ನಾನು ಮಾತು ಹೇಳ್ತೀನಿ, ದಯಮಾಡಿ ನೀವು ಅಪಾರ್ಥ ಮಾಡ್ಕೊಳ್ಬೇಡಿ. ಇಲ್ರಿ ಸರ್, ಸಾಹೇಬ್ರೆ ತಮ್ಮ ಹೆಸರು ಏನೇಳ್ರಿ? ಪರಶುರಾಮ್ ಅವರೇ, ನಾನೊಂದು ಮಾತು ಹೇಳ್ತೀನಿ. ಚಿತ್ರದುರ್ಗದ ನಮ್ಮ ಮಾದಾರ ಚೆನ್ನಯ್ಯ ಸ್ವಾಮೀಜಿ ನಮ್ಮ ಸಮುದಾಯದ ಪರವಾಗಿ ಇದ್ದಿದ್ದರೆ ಅವರು ಒಂದು ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಿರ್ಲಿಲ್ಲ, ಸಮುದಾಯಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ರು. ನಮಗೆ ನಾನು ತುಂಬಾ ಹತ್ತಿರದಿಂದ ನಮ್ಮ ಸ್ವಾಮೀಜಿಗಳನ್ನ ನೋಡಿಕೊಂಡು ಬಂದಿದ್ದೀನಿ ನಾನು. ಅಲ್ರಿ, ನಾನು ತುಂಬಾ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀನಿ. ಅವ್ರು ನೋಡ್ರಿ, ನಿಜವಾಗ್ಲೂ ಸಮುದಾಯದ ಪರನೇ ಆಗಿದ್ರೆ ಬನ್ನಿ ಬಹಿರಂಗ ಚರ್ಚೆಗೆ ಬನ್ನಿ. ಹಾಗಾದ್ರೆ ಡೇಟ್ ಫಿಕ್ಸ್ ಮಾಡ್ರಿ. ಈ ಡೇಟ್ ನಾನು ಯಾಕ್ರಿ ಫಿಕ್ಸ್ ಮಾಡ್ಲಿ? ಅವರೇ ಮಾಡ್ಬೇಕದನ್ನ. ಸ್ವಾಮಿಗಳ ಮಾಡ್ಬೇಕು. ಈಗ ನಾಳೆ 30ಕ್ಕೆ ಬರ ಬಹಿರಂಗ ಚರ್ಚೆ ಆಗ್ತವ್ರಿ. ನಾಳೆ 30ಕ್ಕೆ ಏನ್ ಬಹಿರಂಗ ಚರ್ಚೆ? ಮಠದಲ್ಲಿ ಇಟ್ಕೊಂತ ಬಹಿರಂಗ ಚರ್ಚೆ ಸಮುದಾಯ ಫ್ರೀಡಂ ಪಾರ್ಕ್ ಅಲ್ಲಿ ಕೇಳ್ರಿ. ಫ್ರೀಡಂ ಪಾರ್ಕ್ ಅಲ್ಲಿ ಸಮುದಾಯಕ್ಕೋಸ್ಕರ ಅಲ್ಲಿ ತಿಂಗಳು 15 ದಿನ 20 ದಿನಗಟ್ಟಲೆ ಕಾಯ್ತಾ ಇದಾರೆ. ಅಗ್ನರಾತ್ರಿ ಅವರಿಗೆ ಬೆಂಬಲ ಕೊಡ್ಬೇಕು ಸಮುದಾಯಕ್ಕೋಸ್ಕರ, ಯಾವ್ದೋ ಪಕ್ಷದಕ್ಕೋಸ್ಕರ ಅಲ್ಲ. ಈಗ ಅವ್ರು ಕರಿಬೇಕಲ್ರಿ, ಯಾರು ಸಮುದಾಯ ಕೆಲಸಕ್ಕೆ ಯಾರು ಯಾರು ಕರಿಬೇಕಾಗಿಲ್ಲ. ಸ್ವಯಂ ಪ್ರೇರಿತರಾಗಿ ಹೋಗ್ಬೇಕು. ನಾನು ಜಾತಿ ಹುಟ್ಟಿದೀನಿ, ನಾನು ಜಾತಿ ಕೆಲಸ ಮಾಡ್ಬೇಕು ಅಂತ ನುಗ್ಗಿ ಹೋಗ್ಬೇಕ್ರಿ. ಯಾರು ಯಾರನ್ನು ಕರೆಯಲ್ಲ, ಮದುವೆ ಮಾಡ್ತಿದೀವ ಕರೀಲಿಕ್ಕೆ? ಅಂದ್ರೆ ಹೆಂಡತಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯಾರಿಗಾರು ಬೇರೆ ಮದುವೆ ಮಾಡ್ತಿದೀವ ಸ್ವಾಮಿ? ನೀವು ಬನ್ನಿ ಅಣ್ಣ, ನೀವು ಬನ್ನಿ ಅಂತ ಕರೀಲಿಕ್ಕೆ ಸಮುದಾಯ ಅಂದ್ರೆ ಎಲ್ಲರೂ ಒಟ್ಟಿಗೆ ಬರಬೇಕು. ಇದು ಅಲ್ಲ ಮತ್ತು ಅದನ್ನ ಹೇಳ್ತೀರಲ್ರಿ, ನನ್ ಮಾತು ನಿಮ್ಗೆ ಅರ್ಥ ಆಗ್ತಿದ್ಯಾ? ಯಾರು ಯಾರನ್ನು ಕರೆಯಲ್ಲ, ಸಮುದಾಯದ ಕೆಲಸ ಅಂದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು. ಸ್ವಯಂ ಪ್ರೇರಿತರಾಗಿ ಬೈಕ್ ರ್ಯಾಲಿ ಬರ್ಲಿಲ್ರಿ ಸ್ವಾಮೀಜಿ? ರೀ, ನೀವು ಬೈಕ್ ರ್ಯಾಲಿ ಮಾಡಿದ್ದು ಪಕ್ಷದಿಂದ ಮಾಡಿದ್ದು, ಬಿಜೆಪಿ ಪಕ್ಷದ ಅನುಯಾಯಿಗಳು ನೀವು. ನೀವು ಅಲ್ಲಿಂದ ಮಾಡ್ತಾ ಇರೋದು ಸಮುದಾಯ ಪರ ಮಾಡ್ಲಿಲ್ಲ, ಸಮುದಾಯ ಕೆಲಸಗಳನ್ನ ಮಾಡಿ ಫಸ್ಟು. ಇಲ್ಲ, ಬಿಜೆಪಿ ಪಕ್ಷದ ಬ್ಯಾನರ್ ಇತ್ತಂದ್ರೆ ರೀ, ಬ್ಯಾನರ್ ಇಲ್ಲ ರೀ. ನೀವು ನಾನು ಹೇಳ್ತಾ ಇದೀನಿ ಕೇಳಿ, ಬಿಜೆಪಿ ಅವರ ಅನುದಾನದಿಂದಲೇ ನೀವು ಹೋಗಿದ್ದು, ನೀವು ಮಾಡಿದ್ದು ನಾನು ಹೇಳ್ತೀನಿ ಗೊತ್ತಾ? ಅದು ಸುಳ್ಳು ಸಾಬೀತು ಮಾಡ್ತೀರಾ? ಬಿಜೆಪಿ ಬ್ಯಾನರ್ ಇತ್ತಂದ್ರೆ ನಿಮ್ಮ ಬಿಜೆಪಿ ಸರ್ಕಾರ ಎಸ್ಸಿ ನಮ್ಮ ಎಸ್ಸಿ ಮಕ್ಕಳಿಗೆ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ನ ಕಿತ್ತಾಕಿದೆ. ಅದ್ರ ಬದಲು ಅನಿಲ್ ಅಂಬಾನಿ ಆದಾನಿ ಅಂತವ್ರ ಸಾಲವನ್ನು ಮನ್ನಾ ಮಾಡಿದೆ. ಇಲ್ಲಿ ನ್ಯಾಯ ಏನಾಗುತ್ತೆ? ಇದನ್ನು ಪ್ರಶ್ನೆ ಮಾಡೋದು ಬೇಡವಾ?
ನಿಮ್ಮ ಬದ್ಧತೆ ಇದೇನ್ರಿ ರೇ? ಏನ್ರಿ ಮಾತಾಡ್ತೀರಾ ನೀವು? ಸಮುದಾಯದ ಪರ ಮಾತಾಡೋ ಅಂತ ವ್ಯಕ್ತಿತ್ವ ನೀವು ಇರ್ತಕ್ಕಂತಾರಲ್ಲ ನೀವು, ನೀವು ಕೇವಲ ಪಕ್ಷಕ್ಕೋಸ್ಕರ ದುಡಿತಾ ಇದ್ರಿ, ಪಕ್ಷಕ್ಕೆ ಪಕ್ಷಕ್ಕೋಸ್ಕರ ದಾಸರಾಗಿದ್ದೀರ ಅಂತ ನಾನು ಹೇಳ್ತೀನಿ. ಇದನ್ನ ಸುಳ್ಳು ಸಾಬೀತು ಮಾಡಿ ನೋಡೋಣ, ಮತ್ತೆ ಬಹಿರಂಗ ಚರ್ಚೆಗೆ ಬನ್ನಿ. ಅಲ್ಲ ರೀ ಕಾರ್ಜವರ ನಮ್ಮ ಗೋವಿಂದ ಕಾರ್ಜ ಹೇಳಿದ್ನ ಸ್ವಾಮೀಜಿ ಕೇಳ್ತಾರೆ, ಸ್ವಾಮೀಜಿ ಹೇಳಿದ್ನ ಮುತ್ತಣ್ಣ ಕೇಳ್ತಾರೆ, ಇಂಥವ್ರನ್ನ ಬೆಂಬಲಿಸೋದು ನೀವು. ನೀವು ನಮ್ಮ ಸಮಾಜನ ಒತ್ತಾಯ ಇಡ್ತಾ ಇದ್ದೀರಾ. ಇದು ನಾವು ವಾಯ್ಸ್ ರೆಕಾರ್ಡಿಂಗ್ ಆಗ್ತಾ ಇದೆ, ಕರೆಕ್ಟ್ ಆಗಿ ಮಾತಾಡಿ. ನಾನೀಗ ವಾಯ್ಸ್ ರೆಕಾರ್ಡಿಂಗ್ ಆಗಿದೆ, ಗ್ರೂಪ್ಗೆ ಮತ್ತೆ ಹಾಕ್ತೀನಿ ಇದನ್ನ. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಸಮುದಾಯಕ್ಕೆ ಹುಟ್ಟಿದವ್ರು ಆಗಿದ್ರೆ ಸಮುದಾಯಕ್ಕೆ ಬದ್ಲಾಗಿರ್ತಾರೆ ಎಲ್ಲರೂ. ಅದ್ ಬಿಟ್ಟು ಇತರ ಬೆರ್ಕಿ ಕೆಲಸಗಳು ಮಾಡಬಾರ್ದು ಯಾರೇ ಆಗ್ಲಿ. ಸಮುದಾಯಕ್ಕೋಸ್ಕರ ಪ್ರಾಣ ಕೂಡ ಕಡಿ ಇರ್ಬೇಕು ನಾವೆಲ್ಲ. ಸ್ವಾಮೀಜಿ ಯಾರಿ ಕರಿಬೇಕು? ನಾನು ಸ್ವಾಮೀಜಿ ಬಗ್ಗೆ ಮಾತಾಡ್ತಾ ಇಲ್ಲ, ಸ್ವಾಮೀಜಿಗೆ ಸ್ವಯಂ ಪ್ರತಿಷ್ಠೆ ಇರಬೇಕು. ನಾನು ಸಮುದಾಯಕ್ಕೋಸ್ಕರ ಸ್ವಾಮಿ ಆಗಿದ್ದೀನಿ, ಜನ ನನ್ನನ್ನು ಸಮುದಾಯಕ್ಕೋಸ್ಕರ ಸ್ವಾಮಿ ಮಾಡಿದ್ದಾರೆ, ಸಮುದಾಯಕ್ಕೋಸ್ಕರ ನಾನು ದುಡಿಬೇಕು, ಸಮುದಾಯದ ಜೊತೆ ನಿಲ್ಲಬೇಕು ಅಂತ ಹೇಳಿ ಸ್ವಾಮಿ ಸ್ವಯಂ ಪ್ರೇರಿತ ಆಗಿ ಜನಗಳನ್ನು ಕರಿಬೇಕು. ಅದ್ ಬಿಟ್ಟು ಜನ ಸ್ವಾಮಿ ಕರೆಯೋದಲ್ಲ ಸ್ವಾಮಿ. ಅದೇ ಅದು ಹೇಳ್ತೀನ ಸರಿ. ನೀವೇ ತಗೊಂಡಿದ್ದೀರಾ ಬಿಜೆಪಿ ಸರ್ಕಾರದಿಂದ? ಏನ್ ತಗೋಬೇಕ್ರಿ? ಅದ ಏನ್ ತಗೊಂಡಿದ್ರಿ ಹೇಳ್ರಿ? ಏನಾರ ಕಮಾಯಿ ತಗೊಂಡಿದ್ರ ಅವ್ರ ಕಡೆಯಿಂದ ಪಕ್ಷದ ಪರವಾಗಿ ಮುತ್ತಣ್ಣ ನಿನ್ನ ಜೊತೆಗೆ? ನೀವು ಧೈರ್ಯ ಇದ್ರೆ ಬನ್ನಿ ನಮ್ಮ ಮುಂದೆ, ಜನ ಕರೀತು ಬಂದ್ರಿ. ಇಡೀ ಮಾದಿಗ ಸಮುದಾಯ ಕರೀತೀನಿ, ಅವಾಗ ಬನ್ನಿ ಮಾತಾಡೋಣ. ಅದೇ ಚಿತ್ರದುರ್ಗಕ್ಕೆ ಬನ್ನಿ, ಮುಗಿಸ್ತೀನಿ. ನಾಳೆಗೆ ನಾವ್ ಹಾಕಿರ ಬರೋಣ, ನಾ ಇನ್ನೊಂದಿನ ಕರಿತೀನಿ ಸಭೆ, ಅವತ್ತು ಬನ್ನಿ. ಕರೀರಿ ಬಂದು ಇದೇ ಮಾತನ್ನ ಹೇಳಿ, ನಿಮ್ಮ ಸ್ವಾಮೀಜಿ ಹತ್ರ ಹೇಳ್ತಿ. ಅದು ಬಿಟ್ಟು ತುಂಬ ಇವೆಲ್ಲ ಬೇಡ ಕೇಳ್ರಿ. ಸಮಾಜಕ್ಕೋಸ್ಕರ ಏನ್ ಕೆಲಸ ಮಾಡಿದಾರೆ ಒಂದ್ ಹೇಳ್ರಿ ನೋಡೋಣ. ಏನ್ ಕೆಲಸ ಮಾಡಿದಾರೆ ಅಂದ್ರೆ ನೋಡ್ರಲ್ಲ, ನಾವೇನು ನೋಡಿಲ್ಲ. ಅದೇ ಅವ್ರ ಅದೇ ಅವ್ರ ಜೀರೋ ರೀ, ಸಮುದಾಯಕ್ಕೋಸ್ಕರ ಜೀರೋ ಜೀರೋ. ಈಗ ನಿಮ್ ಜೊತೆ ಮಾತಾಡ್ತಾರೆ ಅದನ್ನ, ಇದೇ ಗ್ರೂಪ್ ಗೆ ನಿಮ್ಗೆ ಬತ್ತೆ ಬರುತ್ತೆ. ಬಂದಾಗ ನೀವು ನಿಮ್ಗೆ ಆನ್ಸರ್ ಮಾಡಿ, ನಿಮ್ಮ ಸ್ವಾಮೀಜಿ ಅಥವಾ ನನ್ನ ಸ್ವಾಮೀಜಿ ಮಾದಾರ ಚೆನ್ನಯ್ಯ ಅವರು ಇಡೀ ಸಮುದಾಯಕ್ಕೆ ಅವರು ಪಟ್ಟಾಭಿಷೇಕ ಆದಾಗಿಂದ ಇಲ್ಲಿ ತನಕ ಏನ್ ಕೊಡಿಯ ಕೊಟ್ಟಿದ್ದಾರೆ, ಏನ್ ಅನುಕೂಲ ಆಗಿದ್ದಾರೆ ಸಮುದಾಯಕ್ಕೆ ಅಂತ ಹೇಳಿ ನೋಡೋಣ. ಅವ್ರ ಹತ್ರ ಆಗ್ತಿ ಬರ್ದ ಹಾಕಿ ಎಷ್ಟು ಮಾಡಿದ್ದಾರೆ ನೋಡೋಣ. ಇಡೀ ರಾಜ್ಯದ ಜನತೆ ಒತ್ತಾಯ ಇಡ್ತಾರೆ ಅವರು. ಅಲ್ಲ ನಿಮ್ಮ 30 ಪ್ರೋಗ್ರಾಮ್ ನಾನೇನ್ರಿ ಮಾಡ್ಲಿ? 30 ಕಾರ್ಯಕ್ರಮ ಅದು ಬಿಜೆಪಿ RSS ಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಬೇಡದಾರ ವಿಚಾರ. ಬನ್ನಿ ಬೆಂಗಳೂರು ಫ್ರೀಡಮ್ ಬಾಕಿ ಬನ್ನಿ, ನನ್ನ ಸಮುದಾಯ ಕಾಯ್ತಾ ಇದೆ ಇಲ್ಲಿ 16-17 ದಿನಗಳಿಂದ ಧರಣಿ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಸಾಥ್ ಕೊಡ್ರಿ, ಇದು ಸಮುದಾಯ ಪರ ಕೆಲಸ ಮಾಡೋದು. ಎಲ್ಲಿ ಕೊಡ್ತಾರ್ರಿ? ಎಲ್ರಿ ಕೊಡ್ತಾ ಇದಾರೆ? ರೀ ನಿಮಗೆ ಕನ್ನಡ ಅರ್ಥ ಆಗುತ್ತಾ? ಸಮುದಾಯದ ಕೆಲಸ ಅಂತ ಆದಾಗ ಯಾರು ಯಾರನ್ನು ಕರೆಯಲ್ಲ, ಎಲ್ಲರೂ ಸ್ವಯಂ ಪ್ರೇರಿತ ಬರಬೇಕು. ಆಮೇಲೆ ಇನ್ನೊಂದು ವಿಷಯ ತಿಳ್ಕೊಳ್ಳಿ, ಸ್ವಾಮೀಜಿಗಳು ಮಠಾಧೀಶರು ಯಾವಾಗಲೂ ಸಮುದಾಯದ ಏಕೀಕರಣಕ್ಕೆ, ಸಮುದಾಯದ ಶಾಂತಿಗೆ, ಸಮುದಾಯದ ಉದ್ದಾರಕ್ಕೋಸ್ಕರ ಶ್ರಮಿಸಬೇಕೆ ವಿನಃ ಯಾವ್ದು ಪಕ್ಷದ ಪರ ಹೋಗ್ಬಾರ್ದು, ಪಕ್ಷದ ಹಿಂದೆ ಹೋಗ್ಬಾರ್ದು. ಮಾದಾರ ಚೆನ್ನೈ ಅಂತ ನಾನು ಮಾದಾರ ಚೆನ್ನೈನ ಲೋಕಲ್ ಆಗಿ ಹೇಳ್ತೀನಿ. ನಿಮ್ಗೆ ಗೊತ್ತು ಮಾದಾರ ಚೆನ್ನೈ ಬಗ್ಗೆ? ಬಗ್ಗೆ ನೀವು ಮಾದಾರ ಚೆನ್ನೈ ಯಾರಂತ ನಿಮ್ಗೆ ಗೊತ್ತೇನ್ರಿ? ಸರಿ ಗೊತ್ತೇನ್ರಿ ಮಾದಾರ ಚೆನ್ನೈ ಯಾರಂತ ನಿಮಗೆ? ಯಾವ್ದು? ನಾನು ಚಿತ್ರದುರ್ಗ ಜಿಲ್ಲೆಯ ಪಕ್ಕದ ಲೋಕಲ್ ಹಳ್ಳಿ ಅವನು. ಮಾದಾರ ಚೆನ್ನೈನ ಬಗ್ಗೆ ನಾನು ಹೇಳ್ತೀನಿ ಬರ್ರಿ ಸರ್, ಎಷ್ಟು ಬೇಕು ಅಂತ ನಿಮ್ಗೆ? ಏನ್ರಿ ಗೊತ್ತಿದೆ ನಿಮ್ಗೆ? ಏನ್ರಿ ನೋಡ್ರ ಮಾದಾರ ಚೆನ್ನೈ ಯಾರು? ಅವ್ರ ತಂದೆ ತಾಯಿ ಹೆಸರು ಏನು? ಅವ್ರ ಊರ್ ಯಾವ್ದು? ಸುಮ್ನೆ ಹೇಳ್ತೀನಿ ಕೇಳಿ. ನೀವು ನನ್ನ ಸಮುದಾಯದವರೇ, ನನ್ನ ಅಣ್ಣನ ತಮ್ಮನ ಆಗ್ಬೇಕು, ಆದ್ರೆ ನಾವೆಲ್ಲರೂ ಮಾಡಬೇಕಾಗಿರೋ ಕೆಲಸ ಇಷ್ಟೇನೆ. ಸಮುದಾಯಕ್ಕೋಸ್ಕರ ನಾವೇನಾದ್ರು ಶ್ರಮ ಪಟ್ಟು ಒಂದಿಷ್ಟು ಅಲ್ಲ ಕೇಳ್ರಿ, ಕೇಳ್ರಿ ಸಾಹೇಬ್ರೆ, ಒಂದಿಷ್ಟು ಕೇಳಿ. ಸಮುದಾಯಕ್ಕೋಸ್ಕರ ನಾವು ಒಂದಿಷ್ಟು ಏನಾದ್ರೂ ಕೊಡುಗೆ ಕೊಡ್ಬೇಕೆಂದು ಎಲ್ಲರ ಹಂಬಲ ಇದೆ. ರೇ ಸ್ವಾಮೀಜಿನ ಟೀಕೆ ಯಾಕೆ ಮಾಡ್ತಿದೀವಿ ಹೇಳಿ? ಅವ್ರೊಬ್ಬರನ್ನ ಯಾಕೆ ಮಾಡ್ತಿದೀವಿ? ನಮ್ಮ ಸಮುದಾಯದ ಅವರೊಬ್ಬರ ಸ್ವಾಮಿನಿ, ಈಗ ಸಮುದಾಯದ ಸ್ವಾಮೀಜಿ ಅವರೊಬ್ಬರನ್ನ, ನಮ್ ಜೊತೆನೂ ನಮ್ಮ ಹೋರಾಟ ಜೊತೆ ಒಬ್ಬರು ಸ್ವಾಮೀಜಿ ಬಂದಿದ್ದಾರೆ, ಅವರು ನಮ್ಮ ಹಿರಿಯರು, ನಮ್ಮ ತಂದೆ ಸಮಾನ. ನಾನು ಹೇಳಕ್ ಕೇಳ್ರಿ, ನೀವು ಜಟ್ಟಿ ಬಿದ್ರಿ ಮೀಸೆ ಮಣ್ಣಾಗ್ಲಿಲ್ಲ ಚಾಳಿನ ಬಿಡ್ರಿ ಮೊದಲು.
ಸಮುದಾಯಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ, ಸಮುದಾಯದ ಪರವಾಗಿ ನಿಲ್ತೀರಾ ಅಂದ್ರೆ ಸಮುದಾಯ ಸಮಸ್ಯೆಗಳಿಗೆ ಬರ್ತೀರಾ ಅಂತ ಹೇಳ್ತಾರೆ. ಮೊನ್ನೆ ತಾನೇ ನೋಡಿದ್ವಿ, ಮೊನ್ನೆ ತಾನೇ ನೋಡಿ ಚಿತ್ರದುರ್ಗ ಮುರುಘಾ ಮಠದ ಸ್ವಾಮೀಜಿಗಳ ವಿಚಾರ ಬಂದಾಗ ಇದೇ ನಮ್ಮ ಮಾದಾರ ಚೆನ್ನಯ್ಯ ಅವರು ಏನ್ ಮಾಡಿದ್ರು ಅಂತ ಇಡೀ ರಾಜ್ಯ ನೋಡಿದಾರೆ, ಇಡೀ ಎಲ್ಲರೂ ವಿಶ್ವದ ಜನರ ನೋಡಿದ್ದಾರೆ. ಸುಮ್ಮನೆ ಯಾಕೆ ಮಾತಾಡ್ತೀರಾ ರೀ? ಇವತ್ತು ನಾನು ಓಪನ್ ಚಾಲೆಂಜ್ ಮಾಡ್ತಿದ್ರೆ ನಿಮ್ಮ ಮಾದಾರ ಚೆನ್ನಯ್ಯ ಸ್ವಾಮೀಜಿಗೆ ನಿಜವಾದ ಮಾದಿಗರ ಪರ್ವ ಒಲಿವಿದ್ರು ತಾಕತ್ತಿದ್ರೆ ಅವ್ರು ನಿಜವಾದ ಮಠಾಧೀಶರು ಪೀಠಾಧಿಪತಿಯನ್ನು ಅನುಸರಣ ಅಂತ ನಿಜವಾದ್ರೆ ಬರ್ರಿ ಮಾದಿಗರ ಪರವಾಗಿ ಕ್ರೀಡ ಪಾರ್ಕಿಗೆ ಬಂದು ಮಾತಾಡ್ಲಿ. ಅವರು ಇಡ್ರಿ ಫೋನ್ ಇಡ್ರಿ ಮಾತಾಡ್ತೀನಿ ಇಡ್ರಿ.